ಮಾತುಗಳು ಬರ್ತಿಲ್ಲ, ಎಲ್ಲ ಮಾತುಗಳು ಮುಗಿದೋಗಿ ಕೂತಿದೆ. ಅಂದರೆ ಎಲ್ಲ ನಮ್ಮ ಕಲಾವಿದರು ಪ್ರಕಾಶ್ ಸರ್ ಹಿಡಿದು ರಘಂಡ್ರಿಗು ಸರ್, ಅವಿನಾಶ್ ಸರ್, ರವಿ ಸರ್, ಮತ್ತು ಸುಧಾಮಣ್ಣ, ಸೋನಿ, ವಿಶಾಲ್, ಪ್ರತಿಯೊಬ್ಬರು ಸಾರಿ ಸುಮಾರು ಹೆಸರುಗಳು ಮಿಸ್ ಮಾಡ್ಬೋದು. ನಮ್ಮ ಡಾಲಿ, ಧನಂಜಯ್, ಸಂತೋಷ್, ವಿಜಯ್ ಸರ್, ಎಲ್ಲರೂ ಆ ತುಂಬ ತುಂಬ ದೊಡ್ಡ ದೊಡ್ಡ ಮಾತುಗಳು ಮಾತಾಡಿ ತುಂಬ ಸಂತೋಷ ಪಡಿಸ್ಬಿಟ್ಟಿದ್ದಾರೆ. ಏನಂದರೆ ಜೀವನದಲ್ಲಿ ಏನು ಸಂಪಾದನೆ ಮಾಡಿದ್ವಿ ಒಬ್ಬರಿಗೆ ಗೊತ್ತಿಲ್ಲ, ಆದರೆ ಒಳ್ಳೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ವಿ. ನಾವು ಮರ್ಯಾದೆ ಕೊಡುವಂಥ ಕಲಾವಿದರು, ನಮ್ಮ ಜೊತೆ ಕೆಲಸ ಮಾಡುವಂಥ ಕಲಾವಿದರಲ್ಲಿ ಮನಸ್ಸಲ್ಲಿ ಒಳ್ಳೆ ಒಂದು ಜಾಗ ತಗೊಂಡಿದ್ದೀವಿ ಅನ್ನೋದಕ್ಕೆ ತುಂಬ ತುಂಬ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗಳು ಆಯ್ಕೆ ಬಗ್ಗೆ ಪ್ರಕಾಶ್ ಸರ್ ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು, ತುಂಬ ಸಂತೋಷ ಆಗುತ್ತೆ. ಈ ಸಿನಿಮಾ ಇದರ ಕಥೆಯಲ್ಲಿರುವಂಥ ಮೌಲ್ಯಗಳಿರ್ಬೋದು ಮತ್ತು ಹೇಳುವಂಥ ವಿಷಯಗಳಿರ್ಬೋದು ಆದಷ್ಟು ಸಂತೋಷದ ಕನಸು. ಕತೆ ಬಂದು ಹೇಳಿದಾಗ ಇದು ನಮ್ಮ ಪ್ರೊಡಕ್ಷನ್ಗೆ ಬರುತ್ತೆ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಅದನ್ನು ಏನು ಅಥಾರಿಟಿಲಿಂದ ಹೇಳ್ಬಿಟ್ಟೆ ನನ್ನದೇ ಪ್ರೊಡಕ್ಷನ್ ಅಂತ ಹೇಳಿ. ಸೊ ಹಾಗಾಗಿ ತುಂಬ ಸಂತೋಷ ಆಯಿತು ಈ ಥರ ಒಳ್ಳೆ ಸಿನಿಮಾ ಹುಂಬಳ್ಳಿಯಲ್ಲಿ ಬರುತ್ತೆ, ನಮ್ಮ ಕಾಂಬಿನೇಷನ್ಗೆ ಬರುತ್ತೆ. ಸಿನಿಮಾ ತೆಗಿಬೇಕಾದ್ರೆ ಒಂಥರ ಖುಷಿ ಇರುತ್ತೆ, ಮರಿದಲು ಹೋಗ್ಬೇಕಾದ್ರೆ ಒಳ್ಳೆ ಜರ್ನಿ, ಯಾಕಂದರೆ ಎಲ್ಲರೂ ಇದ್ರು ಆ್ಯಕ್ಟ್ ಮಾಡೋಕ್ಕೆ ಸಂತೋಷವಾಗಿತ್ತು. ಔಟ್ಡೋರ್ ಲೊಕೇಶನ್ಸ್ ಇರ್ಬೋದು, ಮತ್ತು ನಾವು ಶೂಟ್ ಮಾಡಿದಂಥ ಜಾಗಗಳಿರ್ಬೋದು, ನಾವು ಕಳೆದಂಥ ಸಮಯಗಳಿರ್ಬೋದು, ಎಲ್ಲ ಅದ್ಭುತ. ಈಗ ರಿಲೀಸಿಗೆ ಬಂದಿದೆ, ರಿಲೀಸಿಗೆ ಬಂದ ತಕ್ಷಣ ಟೆನ್ಷನ್ ಶುರು ಆಗಿದೆ. ಒಂದು ಯುದ್ಧದಲ್ಲಿ ಯುದ್ಧಕ್ಕೆ ಇಳಿದಿದ್ದೀವಿ, ಈಗ ವಾರನ ಹೆಂಗೆ ಎಷ್ಟು ಮಟ್ಟ ವಿನ್ ಮಾಡ್ತೀವೋ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ. ಬಟ್ ಒಂದು ಖುಷಿ ಆಗೋದು ಏನಂದರೆ ಮಾಡಿರೋ ಆ ಸಿನಿಮಾ ಒಳ್ಳೆ ಸಿನಿಮಾ, ಆ ಸಿನಿಮಾದಲ್ಲಿ ನಾನೊಬ್ಬ ಪಾತ್ರಧಾರಿಯಾಗಿರೋದು ತುಂಬ ತುಂಬ ಹೆಮ್ಮೆ ಪಟ್ಕೊಂಡು ತುಂಬ ಖುಷಿಯಿಂದ ಹೇಳ್ತೀನಿ. ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ನಿಮ್ಮ ಪ್ರೀತಿ ವಿಶ್ವಾಸ ಸಿನಿಮಾದ ಮೇಲಿರಲಿ. ಏಪ್ರಿಲ್ 1ನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲಿ ಬರ್ತಾ ಇದೆ, ಎರಡು ಭಾಷೆಯಲ್ಲಿ ಬರ್ತಾ ಇದೆ, ತೆಲುಗು ಡಬ್ಬಾಗಿ ಬರ್ತಾ ಇದೆ. ಎಲ್ಲರೂ